ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಪಗಾಮಿ ಮೂಲದವರಾದ ಚನ್ನಬಸಯ್ಯ ಕಟಾಪುರಿ ಮಠ ಕೂಡ ಒಬ್ಬರಾಗಿದ್ದು ಯಾಕಪ್ಪ ಅಂತ ಹೇಳಿದ್ರೆ ಜನರಲ್ಲಿ ಕೊರೋನಾ ಜಾಗೃತಿ ಮೂಡಿಸುವ ಸಲುವಾಗಿ ಇವರು ತಮ್ಮ ಸ್ವಂತ ವಾಹನ ತೆಗೆದುಕೊಂಡು ಸ್ವಂತ ಖರ್ಚಿನಲ್ಲಿ ಬೈಲಹೊಂಗಲ ತಾಲೂಕಿನಾದ್ಯಂತ ಬರುವ ಎಲ್ಲಾ ಗ್ರಾಮಗಳಿಗೆ ತೆರಳಿ ಧ್ವನಿವರ್ಧಕದ ಮೂಲಕ ಸ್ವತಃ ತಾವೇ ರಚಿಸಿ ಹಾಡಿದ ಗೀತೆಯನ್ನ ಜನರಿಗೆ ಕೇಳಿಸುವ ಮೂಲಕ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲಾ ಕಾನೂನು ಸಮಿತಿಯ ಸಹ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವ ಚನ್ನಯ್ಯ ಕಟಾಪುರಿ ಮಠ S9 ನೊಂದಿಗೆ ಮಾತನಾಡಿ ಯಾವುದೇ ಸಂಘಟನೆಗಳಿಂದ ಆಗಲಿ ಅಥವಾ ರಾಜಕೀಯ ವ್ಯಕ್ತಿಗಳಿಂದ ಆಗಲಿ ಯಾವುದೇ ರೀತಿಯ ಸಹಾಯ ಪಡೆಯದೆ ತಮ್ಮ ಖರ್ಚಿನಲ್ಲಿಯೇ ಸಮಾಜಮುಖಿ ಕಾರ್ಯವನ್ನ ಮಾಡುತ್ತಿರುವುದಾಗಿ ತಿಳಿಸಿದ್ದಾರೆ. ಇಂತಹ ಸಮಾಜ ಸುಧಾರಕರಿಗೆ ನಮ್ಮದೊಂದು ಸಲಾಂ. ಸರ್, ಈಗ ಕೊರೋನಾ ಜಾಗೃತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರಲಿ ಸರ್, ತಮ್ಮ ಹೆಸರು ಸರ್? ಸರ್, ನನ್ನ ಹೆಸರು ಚನ್ನಬಸಯ್ಯ ಸಿದ್ದಲಿಂಗಯ್ಯ ಕಟಾಪುರಿ ಮಠ ಸಾಕಿನ ಸಂಪ್ರಾವ್. ಸರ್, ಪ್ರೇರಣೆ ಏನು ಸರ್ ಈ ರೀತಿ ಮಾಡೋದು? ಸರ್, ಪ್ರೇರಣೆ ಅಂತಂದು ಕೊರೋನಾ ಇದು ಪೆಂಡಾಮಿಕ್, ಇದು ಸಾಂಕ್ರಾಮಿಕ ಕಮ್ಯುನಿಟಿ ಸಾಂಕ್ರಾಮಿಕ ಏನು ಅಂತ ಏನು ಗೊತ್ತಾಯ್ತಲ್ಲ. ಸೊ ಅದಕ್ಕೆ ನಾನು ನಮ್ಮ ಕಮ್ಯುನಿಟಿ ಉಳಿಸುವಗೋಸ್ಕರ ನಾನು ಜಾಗೃತಿಯನ್ನು ಮೂಡಿಸಬೇಕಂತ ನನ್ನ ಮನಸ್ಸಲ್ಲಿ ಬಂತು. ಸರ್, ಯಾವುದಾದ್ರೂ ಸಂಘಟನೆ ಅಥವಾ ರಾಜಕೀಯ ವ್ಯಕ್ತಿಗಳ ಸಹಾಯ ಪಡ್ಕೊಂಡಿದ್ದೀರಾ ಸರ್ ತಾವು? ಇಲ್ಲ, ಯಾವುದು ಸಹಾಯ ಪಡ್ಕೊಂಡಿಲ್ಲ. ನನಗೆ ಪಡಿಬೇಕಂತ ಆಸೆನೇ ಇಲ್ಲ, ಟೈಮ್ ಇರಲಿಲ್ಲ ಲಾಕ್ಡೌನಲ್ಲಿ. ಪರ್ಮಿಷನ್ ಏನಾದರೂ ತೆಗೆಸ್ಕೊಂಡಿದ್ದೀರಾ ಸರ್ ತಾವು? ಸರ್, ಪರ್ಮಿಷನ್ ಬೇಕೇ ಬೇಕು, ಯಾಕಂದ್ರೆ ನಮ್ಮ ಜನ ಸುಮಾರು ಜನ ಏನಾದ್ರು ಮಾಡಬಾರ್ದು. ಫಸ್ಟ್ ಪೊಲೀಸ್ SP ಸಾಹೇಬರಿಗೆ ಇಮೇಲ್ ಹಾಕಿದ್ದೆ. ಸೊ ಇಮೇಲ್ ಮುಖಾಂತರ ಅವ್ರು ಪರ್ಮಿಷನ್ ಕೊಟ್ಟರು. ಅಲ್ಲೇ ಬೈಲ್ನ CP ಸಾಹೇಬ್ ಫಿಸಿಕಲ್ಲೇ ನನಗೆ ಡಾಕ್ಯುಮೆಂಟ್ಸ್ ಕೊಟ್ಟರು ಪರ್ಮಿಷನ್. ಯಾವ್ಯಾವ ಭಾಗದಲ್ಲಿ ಈಗ ತಾವು ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಸರ್? ಸರ್, ನಾನು ಹೇಳ್ಬೇಕಂದ್ರೆ ಬೆಳಗಾವ್ ವಿಶ್ವೇಶ್ವರ DC ಸಾಹೇಬರ ಕ್ವಾರ್ಟರ್ಸ್ನಿಂದ ಹಿಡ್ಕೊಂಡು ಬರುವಂಥ ಬೈಲ್ವಂತ ತಾಲೂಕು ಎಲ್ಲ ಹಳ್ಳಿಗಳು, ಸಂಪಗಾಂವ್, ಬಾವಿಯಾಳ್, ಯರಗೋಪ್, ಜಗನಾಯಕೊಪ್ಪ, ಸಾನಿಯಕೊಪ್ಪ, ಆಮೇಲೆ ಚಿಕ್ಕೊಪ್ಪ, ಆಮೇಲೆ ಇದು ನೇಗಿನಾಳ್, ಎಡಾಳ್, ಚಿಕ್ಕಬಾಗೇವಡಿ, ತಿಗಡಿ, ನಾವಲಗಟ್ಟಿ, ಸಿಗಿಹಳ್ಳಿ, ಬರಕಟ್ಟಿ, ಚಂದನವಸರಿ, ಇದು ನಾನು ಪ್ರತಿ ದಿವಸ ಮುಂಜಾನೆ 2 ತಾಸು ಸಂಜೆ, ಯಾಕಂದರೆ ಅವ್ರ ರೈತ ಸಿಗೋದು ಅವಾಗ ನನಗೆ. ಧ್ವನಿವರ್ಧಕ ಯಾಕೆ ಚಾಯ್ಸ್ ಮಾಡಿದೆ ಅಂತಂದರೆ ಇದು ಮಾಸಕ್ಕೆ ಸೌಂಡ್ ಜಾಸ್ತಿ ಜನ ನಾವು ಮುಟ್ಬೋದು ಅಂತ ನಾನು ಮನಸ್ಸು ಮಾಡಿದ್ದು. ಸರ್, ಕೊನೆಯದಾಗಿ ನಮ್ಮ ನಾಡಿನ ಜನತೆಗೆ ಏನೊಂದು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಜನತೆಗೆ ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೆ ಹೆಂಗಿತ್ತಲ್ಲ, ಆರತಿ ಉಳಿಸ್ಕೊಳ್ಳಿ. ಎಲ್ಲರೂ ಯಾವ ಮನೇಲಿ ಇರ್ತಿರೋ ಫ್ಯಾಮಿಲಿ ಹೊರಗಡೆ ಏನು ದುಡಿದು ಬರ್ತಾರಲ್ಲ, ದುಡಿದು ಬಂದು ಮನೆ ಹೋಗಿದ್ದ ಮುಂಚೆ ಕೈಕಾಲು ಮುಖ ತೊಳೆದು ಒಂದು 2 ನಿಮಿಷ ಕೂತು ಆಮೇಲೆ ಫ್ಯಾಮಿಲಿ ಜೊತೆ ಬೆರೆತರೆ ಈ ಸಾಂಕ್ರಾಮಿಕ ರೋಗವನ್ನು ನಾವು ತಡೆಗಟ್ಟಬಹುದು. ಇದಕ್ಕೆ ಯಾವುದೇ ಅವಶ್ಯವಿಲ್ಲ. ರೆಮಿಡಿ ಅಂದರೆ ಅದೇ, ಕೈ ತೊಳೆದು ಮುಂದೆ ಸೋಷಿಯಲ್ ಡಿಸ್ಟೆನ್ಸ್ಮೆಂಟ್ ಮಾಡೋದು, ಫಾಲ್ತು ಬೇರೆದವ್ರ ಮನೆ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಅಲ್ಲಿ ಕೂತು ಮನೆಗೆ ಡೈರೆಕ್ಟಾಗಿ ಹೋಗ್ಬಾರ್ದು ಅಂತ ನಾನು ವಿನಂತಿ.